ಬಂದಾನೆ ನನಿತಾನ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಕೃಷಿ ಸಮಗ್ರ ಮಾಹಿತಿಯನ್ನು ನೀಡುವ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಂದಿನ ಕೃಷಿ ದರ್ಶನದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಗೆಣಸಿನ ಬೇಸಾಯದಲ್ಲಿ ಲಭ್ಯವಿರುವ ವಿವಿಧ ತಳಿಗಳ ಕುರಿತು ಹಾಗೆ ಬೇಸಾಯ ಕಾರ್ಯಕ್ರಮಗಳ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನು, ಜೊತೆಗೆ ಧಾನ್ಯ ಸಂಗ್ರಹಣೆಯಲ್ಲಿ ರೈತ ಮಹಿಳೆಯ ಅನುಭವವನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಮೊದಲಿಗೆ ನೋಡೋಣ ಕೃಷಿ ವಾರ್ತೆ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ವಲಯ ಕೃಷಿ ಸಂಶೋಧನಾ ಕೇಂದ್ರ, ಅಖಿಲ ಭಾರತ ಸುಸಂಘಟಿತ ಕೃಷಿ ಯಂತ್ರೋಪಕರಣಗಳ ಪ್ರಾಯೋಜನೆ ಹಾಗೂ ಇನ್ನಿತರ ಕೃಷಿ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಮಂಡ್ಯದ ವಿಸಿ ಫಾರಂನಲ್ಲಿ ಇದೇ February 16 ದಿನವನ್ನು ಕೃಷಿ ಯಂತ್ರೋಪಕರಣಗಳ ಮೇಳವಾಗಿ ಆಚರಿಸಲಾಯಿತು. ಸುಧಾರಿತ ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಮುಂದುವರೆದಿರುವ ರೈತ ಸಮುದಾಯಕ್ಕೆ ಕಡಿಮೆ ಖರ್ಚು ಹಾಗೂ ಹೆಚ್ಚಿನ ಉತ್ಪಾದನೆಗೆ ಪೂರಕವಾಗಿ ಸ್ಥಳೀಯ ಬೇಸಾಯ ಪದ್ಧತಿಯ ಅವಶ್ಯಕತೆಗೆ ಅನುಗುಣವಾಗಿ ವಿವಿಧ ಯಂತ್ರೋಪಕರಣಗಳ ಬಳಕೆ ಮಾಡುವಂತೆ ರೈತರಿಗೆ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆಗಳ ಮೂಲಕ ಪರಿಚಯಿಸಲಾಯಿತು. ಕೃಷಿ ಕ್ಷೇತ್ರದ ತಜ್ಞರು, ಯಂತ್ರೋಪಕರಣಗಳ ಉತ್ಪಾದಕರು, ರೈತ ಬಾಂಧವರು ಭಾಗವಹಿಸಿದ್ದ ಈ ಮೇಳದ ಕುರಿತಾದ ವರದಿ ಇಲ್ಲಿದೆ. ಬಿತ್ತನೆಯಿಂದ ಹಿಡಿದು ಕಟಾವಿನವರೆಗೆ ಮತ್ತು ಪ್ರೊಸೆಸಿಂಗ್ ಅಥವಾ ಇತರೆ ಎಲ್ಲ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಡುವ ಉದ್ದೇಶಕ್ಕೋಸ್ಕರ ಈ ಯಂತ್ರೋಪಕರಣ ಮೇಳವನ್ನು ಆಯೋಜಿಸಲಾಗಿದೆ. ಇದೇ ರೀತಿ ಈ ಒಂದು ಪ್ರಾಯೋಜನೆಯಿಂದ ಹೊಸ ಹೊಸ ಕೃಷಿ ಯಂತ್ರೋಪಕರಣಗಳ ಅಭಿವೃದ್ಧಿ ಹಾಗೂ ಬೇರೆ ಕ್ಷೇತ್ರಗಳಲ್ಲಿ ಪ್ರದೇಶಗಳಲ್ಲಿ ಲಭ್ಯ ಇರುವಂಥ ಕೃಷಿ ಯಂತ್ರೋಪಕರಣಗಳನ್ನು ತರಿಸಿ ಈ ಪ್ರದೇಶಕ್ಕೆ ಸೂಕ್ತವಾಗಿ ಅದನ್ನು ಮಾರ್ಪಾಟು ಮಾಡಿ ರೈತರಿಗೆ ಅದನ್ನು ಪರಿಚಯ ಮಾಡುವಂಥ ಕೆಲಸ, ಅದರ ಜೊತೆಗೆ ಈ ಅಭಿವೃದ್ಧಿಪಡಿಸಿದ ಎಲ್ಲ ಕೃಷಿ ಯಂತ್ರೋಪಕರಣಗಳನ್ನು ಮುಂಚೂಣಿ ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಈ ಸಂಶೋಧನಾ ಕೇಂದ್ರದಲ್ಲಿ ಈ ಪ್ರಾಯೋಜನೆ ಮಾಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೃಷಿ ಯಂತ್ರಧಾರೆ ಅಂತ ಇದೆ ಅದು ನಮ್ಮ ಎಲ್ಲ ಹೋಬಳಿಗಳಲ್ಲೂ ಇದೆ. ಅದನ್ನು ನಮ್ಮ ರೈತ ಬಾಂಧವರು ಆ ಯಂತ್ರ ಉಪಕರಣಗಳನ್ನು ಉಪಯೋಗ ಪಡ್ಕೋಬೇಕು, ಯಾಕೆಂದರೆ ಕಡಿಮೆ ಖರ್ಚಿನಲ್ಲಿ ಅವರಿಗೆ ಹೆಚ್ಚಿನ ಒಂದು ಆದಾಯ ಪಡಲಿಕ್ಕೆ ಈ ಒಂದು ನಿಟ್ಟಿನಲ್ಲಿ, ಯಾಕೆಂದರೆ ಈ ಒಂದು ನಮ್ಮ ಕೃಷಿ ಬಹಳಷ್ಟು ಕ್ಲಿಷ್ಟಕರವಾಗಿದೆ. ಯಾಕೆಂದರೆ ಈ ನಮಗೆ ಈ ಒಂದು ಕೃಷಿ ಕಾರ್ಮಿಕರ ಕೊರತೆ ಬಹಳಷ್ಟು ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಒಂದು ಕಾರ್ಮಿಕರ ಕೊರತೆ ಬಹಳ ಇರೋದ್ರಿಂದ ನಮ್ಮ ರೈತ ಬಾಂಧವರು ಈ ಕೃಷಿ ಯಂತ್ರೋಪಕರಣಗಳನ್ನು ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಯಂತ್ರೋಪಕರಣಗಳಿಂದ ಏನಾಗುತ್ತಪ್ಪ ಅಂತಂದ್ರೆ 30-35% ಅವರಿಗೆ ಇದಕ್ಕ ಆದಾಯ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲಾ ನಮ್ಮ ರೈತ ಬಾಂಧವರಿಗೆ ಕರಕಳೆಯ ಮನವಿನೇ ಮಾಡ್ತೇನೆ. ಈ ಒಂದು ಎಲ್ಲಾ ಬೆಳೆಗಳಿಗೆ ಅಂದ್ರೆ ಕಬ್ಬು ಇರಬಹುದು, ಭತ್ತ ಇರಬಹುದು ಅಥವಾ ರಾಗಿ ಇರಬಹುದು ಮತ್ತೆ ದ್ವಿದಳ ಧಾನ್ಯಗಳಿರಬಹುದು, ಯಾವುದೇ ಬೆಳೆಗಳಿಗೆ ಅವರಿಗೆ ಬೇಕಾದಂತಹ ಬಿತ್ತನೆಯಿಂದ ಹಿಡಿದು ಕಟಾವು ಮಾಡುವವರೆಗೂ ಸಹ ಹಲವಾರು ಉಪಕರಣಗಳನ್ನ ನಮ್ಮ ಇಲಾಖೆ ಈಗ ಅಭಿವೃದ್ಧಿಪಡಿಸಿದ್ದಾರೆ. ಅಂತಹ ಯಂತ್ರೋಪಕರಣ ಅವರು ಕೃಷಿಯಲ್ಲಿ ಅಳವಡಿಸಿ ಹೆಚ್ಚಿನ ಒಂದು ಲಾಭದಾಯಕ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ನಮ್ಮ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ತೇನೆ.
ಇಂದಿನ ರೈತರು ಕೃಷಿಯಿಂದ ಖಾತರಿಯಾದ ನಿರಂತರ ಆದಾಯವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗುವತ್ತ ಸಮಗ್ರ ಕೃಷಿಯೊಂದಿಗೆ ಹೆಜ್ಜೆ ಇಟ್ಟಿದ್ದಾರೆ. ಇಂತಹ ಬಹುಬೆಳೆಯ ಬಹು ಆದಾಯದ ಸಮಗ್ರ ಕೃಷಿ ರೈತರಲ್ಲಿ ಹೊಸ ಚೈತನ್ಯ ತುಂಬಿದೆಯಾದರೂ ಕೃಷಿಯಲ್ಲಿ ಕೂಲಿಯಾಳುಗಳ ಸಮಸ್ಯೆಯನ್ನು ರೈತರು ಎದುರಿಸುತ್ತಿದ್ದಾರೆ. ಇದಕ್ಕೆ ಉತ್ತರವಾಗಿ ಯಂತ್ರೋಪಕರಣಗಳ ಬಳಕೆ ರೈತರ ಜೊತೆಯಾಗಿ ಇಂದು ಅವರ ಕೈ ಹಿಡಿದಿದೆ. ಇಂತಹುದರಲ್ಲಿ ವಿವಿಧ ಬೆಳೆಗಳ ಒಕ್ಕಣೆ ಯಂತ್ರವು ಒಂದು. ಕೋಲಾರ ತಾಲೂಕಿನ ಉಪಕುಂಟೆಯ ಕೃಷಿಕರಾದ ಮಂಜುನಾಥ್ ಅವರು ಇಲಾಖೆ ವತಿಯಿಂದ ಅನುದಾನ ಪಡೆದು ಒಕ್ಕಣೆ ಯಂತ್ರವನ್ನು ತಮ್ಮ ಜಮೀನಿನಲ್ಲಿ ಹಾಕಿಕೊಂಡಿದ್ದಾರೆ. ಇತರ ರೈತರ ಅವಶ್ಯಕತೆಗೆ ತಕ್ಕಂತೆ ವಿವಿಧ ಬೆಳೆಗಳ ಒಕ್ಕಣೆಗೂ ನೆರವಾಗುತ್ತಿದ್ದಾರೆ. ನಾವು ಈ ರಾಗಿ ಮಿಷಿನ್ ತಗೊಂಡು 3 ವರ್ಷ ಆಯಿತು. 3 ವರ್ಷದಿಂದ ರಾಗಿ ಬರೀ ರಾಗಿ ಮಾತ್ರ ಹಾಕ್ತಾ ಇದ್ದೀವಿ. ಸಬ್ಸಿಡಿನಲ್ಲಿ ತಗೊಂಡು ಆಲ್ಟ್ರೇಷನ್ ಮಾಡಿಸ್ಕೊಂಡು 3 ವರ್ಷದಿಂದ ಬರೀ ರಾಗಿ ಹಾಕ್ತಾ ಇದ್ದೀವಿ. ಈ ವರ್ಷ ಅನ್ಕೊಂಡೆ ಏನೋ ಅವರೆಕಾಳು ತೆಗ್ರಿ ಉರ್ಲಿ ಹಾಕ್ಬೇಕಂತೇಳಿ. ಸೊ ಎಕ್ಸಾಂಪಲ್ ಚೆಕ್ ಮಾಡೋಣ ಅಂತೇಳಿ ರೆಡಿ ಮಾಡಿ ಹೋಗಿ ಹಾಕಿದೆ. ಸಕ್ಸಸ್ ಆಯಿತು, ಹೊಡಿತಾ ಇದ್ದೀನಿ. ಅದರಲ್ಲಿ ಉರುಳಿ, ತೊಗರಿ, ಅವರೆ, ರಾಗಿ, ಜೋಳ ಎಲ್ಲನೂ ಹಾಕ್ಬೋದು. ಒಂದೊಂದಿಗೂ ಒಂದೊಂದು ಕಟ್ರ ಇರುತ್ತೆ. ಕಟ್ರನ ಚೇಂಜ್ ಮಾಡಿ ಉರುಳಿ, ಅವರೆ, ತೊಗರಿ ಮೂರಕ್ಕೂ ಒಂದೇ ಕಟ್ರ ಸಾಕು. ಜೋಳ ಹಾಕ್ಬೇಕಂದ್ರೆ ಬೇರೆ ಕಟ್ರ ಬೇಕು. ರಾಗಿ ಹಾಕ್ಬೇಕಂದ್ರೂ ಬೇರೆ ಕಟ್ರ ಚೇಂಜ್ ಮಾಡ್ತಾ ಇರಬೇಕು. ಮೆಸ್ಸು ಹಂಗೆ ಮೆಸ್ಸನ್ನು ಚೇಂಜ್ ಮಾಡಬೇಕು. ಅಂದರೆ ನಾವು ಮೊದಲು ಒಂದು 80,000-90,000 ಅಮೌಂಟ್ ಕಟ್ಟಬೇಕು. ಮಿಕ್ಕಿದ್ದು ಅವರು ಸಬ್ಸಿಡಿನಲ್ಲಿ ಮುಖಾಂತರ ಕೊಡ್ತಾರೆ. ಲೋನ್ ಏನಿಲ್ಲ, ಸಾಲ ಏನು ಇದಾಗಲ್ಲ. ಅದು ರೈತರು ತುಂಬ ಜನ ಈಗ ಫೋನ್ ಮಾಡ್ತಾಯಿದ್ದಾರೆ. ಒಂದು ಮೂಟೆ ಕ್ವಿಂಟಾಲ್ ಅವರೇಕ 150 ರೂಪಾಯಿ ರೇಟ್ ತೊಗೊಳ್ತಾ ಇದ್ದೀನಿ. ಒಂದು ದಿವಸಕ್ಕೆ ನನಗೆ ಒಂದು 500 ರೂಪಾಯಿ ಖರ್ಚು ಬರುತ್ತೆ. ಆದಾಯ ಒಂದು 2,000-3,000 ರೂಪಾಯಿ ಬರುತ್ತೆ. ಡೀಸೆಲ್ ಖರ್ಚು ಹೋಗಿ ಟ್ಯಾಕ್ಟ್ರಿದು ಖರ್ಚು ಎಲ್ಲ ಹೋಗಿ ಒಂದು 2,000-2,500 ರೂಪಾಯಿ ಉಳಿಯುತ್ತೆ ನನಗೆ. ಮೊದಲು ಇಂಥ ಕೆಲಸ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಎತ್ತುಗಳಲ್ಲಿ ತುಳಿಸೋದು, ಗುಂಡು ಕಟ್ಟೋದು, ಆ ಯಾಣ ಉಣಿಸೋದು. ತೂರ್ಬೇಕಾದ್ರೆ ಒಂದು ವಾರ ಆದರೂ ಗಾಳಿ ಬತ್ತಾ ಇರಲಿಲ್ಲ, ಖಾತೆಯೇ ಇರಬೇಕಾಗಿತ್ತು. ಕಾತ ಕಾಲುಗಳೆಲ್ಲ ನಾವು ಎತ್ಕೊಳ್ಳೋ. ಇವಾಗ ಏನು ಇಲ್ಲಪ್ಪ, ಎಲ್ಲ ಸಲೀಸಾಗಿದೆ ಆದಷ್ಟು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಪ್ರದೇಶಗಳಲ್ಲಿ ಒಣಹವೆ ಇರುವ ಮುನ್ಸೂಚನೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ಕಲಘಟಗಿಯಲ್ಲಿ ಸ್ಥಳೀಯ 1,100 ರೂಪಾಯಿಗಳಿಂದ 1,130 ರೂಪಾಯಿಗಳು, ನರಗುಂದದಲ್ಲಿ ಸ್ಥಳೀಯ 1,140 ರೂಪಾಯಿಗಳು, ಭದ್ರಾವತಿಯಲ್ಲಿ ಸ್ಥಳೀಯ 1,200 ರೂಪಾಯಿಗಳು, ಹೊಳಲ್ಕೆರೆಯಲ್ಲಿ ಹಳದಿ 1,130 ರೂಪಾಯಿಗಳಿಂದ 1,210 ರೂಪಾಯಿಗಳು. ಭತ್ತ ಕೆಆರ್ ನಗರದಲ್ಲಿ ಭತ್ತ 1,550 ರೂಪಾಯಿಗಳಿಂದ 1,650 ರೂಪಾಯಿಗಳು, ಚಿಕ್ಕಮಗಳೂರಿನಲ್ಲಿ ಉತ್ತಮ 1,900 ರೂಪಾಯಿಗಳಿಂದ 2,000 ರೂಪಾಯಿಗಳು, ಹಾನಗಲ್ನಲ್ಲಿ ಭತ್ತ 1,600 ರೂಪಾಯಿಗಳಿಂದ 2,200 ರೂಪಾಯಿಗಳು, ಹೊನ್ನಾಳಿಯಲ್ಲಿ ಸಾಧಾರಣ 1,583 ರೂಪಾಯಿಗಳಿಂದ 1,850 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧವಾದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವಿ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು, ನಾನಂತೂ ಯೋಚಿಸಿದ್ದೀನಿ ನಿನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ.
ಸ್ನೇಹಿತರೆ, ಹಲವಾರು ಕೃಷಿ ಮಾಹಿತಿಗಳನ್ನ ಸಂಕ್ಷಿಪ್ತವಾಗಿ ಕೃಷಿ ವಾರ್ತೆಯಲ್ಲಿ ತಿಳಿದುಕೊಂಡ್ರಿ. ಬನ್ನಿ ಈಗ ನೋಡೋಣ ಕೃಷಿ ದರ್ಶನದ ಮುಂದುವರೆದ ಭಾಗವನ್ನ. ಆಫ್ರಿಕಾ ಮೂಲದ ಗೆಣಸು ಬೆಳೆ ಇಂದು ಕರ್ನಾಟಕದ ಧಾರವಾಡದ ಅಖಿಲ ಭಾರತ ಗೆಡ್ಡೆ ಗೆಣಸು ಸಂಶೋಧನಾ ಕೇಂದ್ರದಲ್ಲಿ ಹತ್ತಾರು ಬಗೆಯ ತಳಿಗಳಾಗಿ ರೂಪುಗೊಂಡು ವಿಶ್ವದಾದ್ಯಂತ ಬಹು ಬೇಡಿಕೆಯ ಬೆಳೆಯೆನಿಸಿದೆ. ಕಡಿಮೆ ಖರ್ಚು ಹೆಚ್ಚಿನ ಲಾಭ ಪಡೆಯುವಲ್ಲಿ ಗೆಣಸಿನ ವಿವಿಧ ತಳಿಗಳು ಆವಿಷ್ಕಾರಗೊಂಡಿದ್ದು, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಾಗೆ ರೈತರು ಅಳವಡಿಸಿಕೊಳ್ಳಬೇಕಾದ ವಿವಿಧ ಬೇಸಾಯ ಕಾರ್ಯಕ್ರಮಗಳನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಗೆಣಸು ಒಂದು ಗೆಡ್ಡೆ ಜಾತಿಯ ತರಕಾರಿ. ಗೆಣಸಿನಲ್ಲಿ ನಾರಿನಾಂಶ ಹಾಗೂ ಜೀವಸತ್ವವಿರುವುದರಿಂದ ಮನುಷ್ಯನ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗುತ್ತದೆ. ಆದ್ದರಿಂದ ಎಲ್ಲಾ ಕಾಲದಲ್ಲಿಯೂ ಇದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚು. ಗೆಣಸಿನ ಬೆಳೆಯಲ್ಲಿ ವಿವಿಧ ತಳಿಗಳು ಲಭ್ಯವಿದ್ದು ರೈತರು ಬೆಳೆದುಕೊಳ್ಳಬಹುದಾಗಿದೆ. ಈ ಬಗ್ಗೆ ವಿವರವಾದ ಮಾಹಿತಿಯನ್ನ ತಜ್ಞರಿಂದ ತಿಳಿಯೋಣ. ಈಗ ಗೆಣಸಿನ ಬೆಳೆ ಈಗ ಇದು ಸುಮಾರು 250 ವರ್ಷಗಳ ಹಿಂದೆ ನಮ್ಮ ಹತ್ರ ಇರಲಿಲ್ಲ. ಆಫ್ರಿಕಾ ದೇಶದ ಕಾಡು ಮೇಡುಗಳಲ್ಲಿ ವಿವಿಧ ಗೆಡ್ಡೆಗಳನ್ನು ಬೆಳೆಸ್ತಾ ಇದ್ರು. ಆ ನಂತರ ಆ ಗೆಡ್ಡೆಗಳು ತಿನ್ನಲಿಕ್ಕೆ ಬಹಳಷ್ಟು ರುಚಿಯಾಗಿರಬೇಕು. ಆ ನಂತರ ತದನಂತರ ಆ ಕಾಡು ಜೀವಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಇದನ್ನ ಗೆಡ್ಡೆಗಳು ತಿನ್ನುವಂತಹ ಗೆಡ್ಡೆಗಳು ಅಂತ ಹೇಳಿ ಇದನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಮುಂದೆ 18ನೇ ಶತಮಾನದಲ್ಲಿ ಪೋರ್ಚುಗೀಸರು ಮುಂದೆ ಭಾರತ ದೇಶಕ್ಕೆ ತಂದರು ಅನ್ನುವಂತ ಒಂದು ಚರಿತ್ರೆ ಕೂಡ ಇದೆ. ಭಾರತ ದೇಶದಲ್ಲಿ ಬಂದಾಗ ಇದು ಮೊದಲು ಮನೆಗಳ ಅಕ್ಕಪಕ್ಕ ಸಿಹಿಯಾಗಿ ಬೆಳೆದಂತಹ ಗೆಡ್ಡೆಗಳನ್ನು ತಿನ್ನಲಿಕ್ಕೆ ಇದನ್ನು ಇಟ್ಟರು. ತದನಂತರ ಇದರ ರುಚಿಯನ್ನು ನೋಡಿ, ಇದರ ಬಣ್ಣವನ್ನು ನೋಡಿ, ಯಾಕಂದ್ರೆ ಗೆಣಸಿನಲ್ಲಿ ಕೆಂಪು ಬಣ್ಣದ ಗೆಣಸಿದಾವೆ, ಬಿಳಿ ಬಣ್ಣದ ಗೆಣಸಿದಾವೆ, ಹಳದಿ ತಿರುಳಿನ ಗೆಣಸಿದಾವೆ, ಬಿಳಿ ತಿರುಳಿನ ಗೆಣಸಿದಾವೆ, ಬೇರೆ ಬೇರೆ ತಿರುಳಿನ ಗೆಣಸು ಇರೋದ್ರಿಂದ ಬಣ್ಣ ಮತ್ತು ರುಚಿ ಮತ್ತು ಅದರಿರುವಂತಹ ಆಕಾರವನ್ನು ನೋಡಿ ಅದು ವಿವಿಧ ತಳಿಗಳಾಗಿ ಮಾರ್ಪಟ್ಟು ಇವತ್ತಿನ ದಿವಸ ಭಾರತ ದೇಶದಂತ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ವಿವಿಧ ತಳಿಗಳಂತಂದ್ರೆ ಸುಮಾರು ನಮ್ಮಲ್ಲೇ 130 ತಳಿಗಳಿದ್ದಾವೆ. ಗೆಣಸು ರೈತನಿಗೆ ಅತ್ಯಂತ ಲಾಭದ ಕೊಡುವಂತಹ ಬೆಳೆ ಆದರೂ ಕೂಡ ಅದರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದರ ಬೆಳೆದ್ರೆ ಮಾರುಕಟ್ಟೆ ಇಲ್ಲ ಅಂತ ಒಂದು ಹಿನ್ನೆಲೆಯಲ್ಲಿ ಗೆಣಸಿನ ಬೆಳೆ ಬಹಳಷ್ಟು ಜನ ಬೆಳೀತಾ ಇಲ್ಲ. ಈಗ ನಾವು ಗೆಣಸು ಅಂತಂದ್ರೆ ಏನಂತೀವಿ, ಬರೀ ಶಿವರಾತ್ರಿಗೆ ತಿನ್ನುವಂತ ಒಂದು ಗಡ್ಡೆ ಅಂತ ಅಂತೀವಿ, ಅದು ಹಾಗಲ್ಲ. ಗೆಣಸು ಹೆಚ್ಚಿನ ಇಳುವರಿ ಕೊಡುವಂತ ಬೆಳೆ, ಬೇರೆ ಬೇರೆ ಪದಾರ್ಥವನ್ನ ತಿನಿಸುಗಳನ್ನು ತಯಾರು ಮಾಡುವಂತ ಬೆಳೆ. ಹಾಗಾಗಿ ಪ್ರತಿ ರೈತರು ಇದನ್ನ ಬೆಳೆದಿದ್ದೇ ಆದ್ರೆ ಈ ಗೆಣಸನ್ನ ಹೆಚ್ಚಿನ ಲಾಭ ಪಡಿಬಹುದು. ಗೆಣಸಿನ ಬೆಳೆಗೆ ಸೂಕ್ತ ಹಾಗೂ ಶಿಫಾರಿತ ಭೂಮಿಯನ್ನ ಆಯ್ದು ಚೆನ್ನಾಗಿ ಹದಗೊಳಿಸಿಕೊಂಡು 3 ಕಣ್ಣಿನ ತುಂಡುಗಳನ್ನ ನಾಟಿಗೆ ಬಳಸಬೇಕು. ಸೂಕ್ತ ಅಂತರ ಕೊಟ್ಟು ನಾಟಿ ಮಾಡಿ ಪ್ರಾರಂಭದ 10 ದಿನಗಳು ತೇವಾಂಶವನ್ನ ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ ತಜ್ಞರು. ಗೆಣಸನ್ನ ಬೆಳಿಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಭೂಮಿಯ ಆಯ್ಕೆ. ಈ ಭೂಮಿಯ ಆಯ್ಕೆ ಹೇಗಿರುತ್ತಂದ್ರೆ ಕೆಂಪು ಭೂಮಿ ಆಗಿರ್ಬೋದು ಅಥವಾ ಗೋಡು ಮಣ್ಣು ಆಗಿರ್ಬೋದು ಅಥವಾ ಕಪ್ಪು ಭೂಮಿ ಆಗಿದೆ, ಮರಳು ಮಿಶ್ರಿತ ಕಪ್ಪು ಭೂಮಿ, ಸರಿಯಾದ ರೀತಿಯಲ್ಲಿ ನೀರು ಹಾದುವಂತಹ ಭೂಮಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಈ ಭೂಮಿಯನ್ನು ಆಯ್ಕೆ ಮಾಡಿ ಸರಿಯಾದ ರೀತಿಯಲ್ಲಿ ಕುಂಟೆ ಹೊಡೆದು, ರಂಟೆ ಹೊಡೆದು, ಮುಂದೆ ಡಿಸ್ಕ್ ಹೊಡೆದು, ಆಮೇಲೆ ಕುಂಟೆ ಹೊಡೆದು ಸರಿಯಾಗಿ ಬೋದನ್ನು ಏರಿಸಬೇಕಾಗುತ್ತೆ. ಮಣ್ಣು ಸರಿಯಾಗಿ ಹದ ಮಾಡಿಕೊಂಡು ಬೋದನ್ನು ಏರಿಸಿ ಆ ಬೋದಿನ ಮೇಲೆ ಕಡ್ಡಿಗಳನ್ನು ಹಚ್ಚಲಿಕ್ಕೆ ನಾವು ಪ್ರಾರಂಭ ಮಾಡುತ್ತೆ. ಈ ಕಡ್ಡಿಗಳು ಹಚ್ಚಬೇಕಂತಂದ್ರೆ ಗೆಣಸಿನ ಬೀಜ ಯಾವುದು ಅಂತಂದ್ರೆ ಕಡ್ಡಿಗಳು. ಕಡ್ಡಿಗಳು ಅಂತಂದ್ರೆ 3 ಗಣ್ಣು ಇರುವಂತಹ ಕಡ್ಡಿಗಳಿಗೆ ನಾವು ಬೀಜ ಅಂತ ಹೇಳ್ತೀವಿ. ಇದು ಸಾಲಿನಿಂದ ಸಾಲಿಗೆ 2 ಫೂಟ್ ಇದ್ದು ಆ ಗಿಡದಿಂದ ಗಿಡಕ್ಕೆ 1 ಫೂಟ್ ಇಟ್ಟು ಈ ಗೆಣಸಿನ ಕಡ್ಡಿಯನ್ನ ಬಳಸಬೇಕಾಗುತ್ತೆ. ಮುಂದೆ ಕನಿಷ್ಠ ಈ ಕಡ್ಡಿಯನ್ನು ನೆಟ್ಟಾಗ ನೀರಾವರಿ ಮಾಡಬೇಕಾಗುತ್ತೆ. 10 ದಿನಗಳವರೆಗೆ ಹಸಿಯನ್ನ ಭೂಮಿಯೊಳಗಡೆ ಹಸಿಯನ್ನ ಇರೋ ಹಾಗೆ ಕಾಪಾಡಿಕೊಂಡ್ರೆ 10 ದಿನಗಳೊಳಗಡೆ ಕನಿಷ್ಠ 3-5 ಎಲೆಗಳು ಕಂಡುಕೊಳ್ತಾವೆ ಮತ್ತು 1-1.5 ಇಂಚಷ್ಟು ಬೇರುಗಳು 10 ದಿವಸಗಳೇ ಕಂಡೋದ್ರಿಂದ ಇದು 10 ದಿವಸಗಳೊಳಗಡೆ ಹಸಿಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸುಮಾರು 25-30 ದಿನಗಳ ನಂತರ ಒಂದು ಬೋದಿ ಏರಿಸುವಂತ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಬೋದಿ ಏರಿಸೋದ್ರಿಂದ ಒಳಗಡೆ ಇರುವಂತಹ ಗಡ್ಡೆಗಳು ಸಲಿಲಿತವಾಗಿ ಸುರಾಗವಾಗಿ ಬೆಳೆಯಲಿಕ್ಕೆ ಪ್ರಾರಂಭವಾಗುತ್ತದೆ. ಆ ಬೋದಿ ಏರಿಸುವ ಸಮಯದಲ್ಲಿ ಇದಕ್ಕೆ ಬೇಕಾದಂತಹ ಸಾರಜನಕ ಗೊಬ್ಬರ ಇದಕ್ಕೆ ಶಿಫಾರಸು ಮಾಡಿದೀವಲ್ಲ, ಸುಮಾರು 75 ಕೆಜಿ, 50 ಕೆಜಿ ಮತ್ತು 70 ಕೆಜಿಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಇದನ್ನ ಮೊದಲು ಸಂಪೂರ್ಣವಾಗಿ ಎಲ್ಲ ಗೊಬ್ಬರ ಮತ್ತು 50% ಸಾರಜನಕ ಕೊಟ್ಟಿದ್ದೀವಿ. ಉಳಿದ 50% ಸಾರಜನಕವನ್ನು
25 ರಿಂದ 30 ದಿವಸ ನಾವು ಬೋಧಿ ಇರಿಸುವಂತ ಕಾರ್ಯಕ್ರಮ ಮಾಡ್ತಿದೀವಿ. ಉಳಿದ ಸಾರ್ವಜನಿಕವನ್ನ ನಾವು ಆ ಗಿಡಗಳಿಗೆ ಬಳ್ಳಿಗಳಿಗೆ ಹಾಕಿ ಬುಡಕ್ಕೆ ಹಾಕಿ ಆ ಬೋಧಿ ಇರಿಸುವಂತ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಗೊಬ್ಬರದ ಒಂದು ಪ್ರಮಾಣ ಮುಗೀತದೆ. ಮುಂದೆ 40 ದಿನಗಳ ನಂತರ ಮತ್ತೊಮ್ಮೆ ಬೋಧಿ ಏರಿಸೋದ್ರಿಂದ ಒಳಗಡೆ ಹುಲ್ಲು ಇರುವಂತಹ ಹುಲ್ಲುಗಳನ್ನ ಎಲ್ಲ ನಾವು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಡುವಂತ ಒಂದು ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಗೆಣಸಿನ ಬೆಳೆಗೆ ಅಷ್ಟೇನು ರೋಗ ಬಾಧೆ ಇರುವುದಿಲ್ಲ, ಆದರೆ ದುಂಬಿಯ ಬಾಧೆ ಇರುತ್ತದೆ. ಇದರ ಹತೋಟಿಗೆ ಜೈವಿಕ ಹಾಗೂ ಪರಿಸರ ಸ್ನೇಹಿ ವಿಧಾನವಾದ ಮೋಹಕ ಬಲೆಗಳನ್ನು ತಾಕಿನಲ್ಲಿ ಅಳವಡಿಸಬೇಕು. ಗೆಣಸು 40 ದಿವಸಗಳ ನಂತರ ಇದು ಕಂದುಗಳನ್ನು ಬಿಟ್ಟು ಮುಂದೆ ಗಡ್ಡೆಗಳಾಗಿ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ. ಮುಂದೆ ಗಡ್ಡೆ ಆಗಿ ಪ್ರಾರಂಭ ಆಗಿ ಆತರ ಯಾವುದೇ ಬೇರೆ ಬೆಳೆಗೆ ಬರುವಂತೆ ಗೆಣಸಿನ ಬೆಳೆಗೆ ಅತ್ಯಂತ ಕಠೋರವಾದಂತಹ ಯಾವುದೇ ರೋಗಗಳು ಕಂಡು ಬರೋದಿಲ್ಲ. ಬಂದರೂ ಕೂಡ ಒಂದು ಎಲೆ ಚುಕ್ಕಿ ರೋಗ ಬರುತ್ತೆ, ಅದು ಬೆಳೆಯನ್ನ ಹಾನಿ ಮಾಡುವಷ್ಟು ಹಾನಿಕರವಂತದಲ್ಲ. ಹಾಗಾಗಿ ಅದಕ್ಕೋಸ್ಕರ ಏನು ವಿಶೇಷವಾದಂತಹ ಸಿಂಪಡಣೆ ಮಾಡೋದು ಬೇಕಾಗಿಲ್ಲ. ಮುಂದೆ ಸುಮಾರು 65-70 ದಿವಸಗಳ ನಂತರ ಗಡ್ಡೆಗಳು ಕಂಡು ಬಂದಾಗ ಮೂತಿ ಹುಳು ಅಥವಾ ವಿವಿಲ್ ಅನ್ನುವಂತ ಒಂದು ಹುಳ, ದುಂಬಿ ಹುಳ ಬರ್ತದೆ. ಆ ದುಂಬಿ ಹುಳಕ್ಕೆ ಈಗ ಬೇವಿನ ಹಿಂಡಿ ಮತ್ತು ಬೇವಿನಿಂದ ತಯಾರವಾದಂತಹ ನೀಮಿಸೈಡ್ಸ್ ಅಂತ ಹೇಳ್ತೀವಿ, ಅದನ್ನ ಸಿಂಪಡಣೆ ಮಾಡಿದ್ರೆ ಇದನ್ನು ಕೂಡ ನಿಭಾಯಿಸಬಹುದು. ಮತ್ತು ಅದರ ಜೊತೆಗೆ ಆ ಮೋಹಕ ಬಲೆ, ಗೆಣಸಿನ ಮೂತಿ ಹುಳಿನ ಮೋಹಕ ಬಲೆ ಕೂಡ ಈಗ ತಯಾರಾಗ್ತಾ ಇದೆ. 1 ಎಕರೆಗೆ ಕನಿಷ್ಠ 4 ಮೋಹಕ ಬಲೆ ಹಾಕೋದ್ರಿಂದ ಕೂಡ ಆ ದುಂಬಿನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಮುಂದೆ 120 ದಿನಗಳ ನಂತರ ಈ ಗೆಣಸಿನ ಬೆಳೆನ ನಾವು ಕಟಾವು ಮಾಡಬೇಕಾಗುತ್ತೆ. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವು ವಿವಿಧ ದೇಶಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಹಲವು ಗೆಣಸು ತಳಿಗಳನ್ನು ನಮ್ಮ ರಾಜ್ಯದ ರೈತರು ಬೆಳೆಯಲು ಅನುವಾಗುವಂತೆ ಮಾಡುತ್ತಿದೆ ಎನ್ನುತ್ತಾರೆ ತಜ್ಞರು. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ನಾವು 5 ಕಂಪನಿಗಳ ಜೊತೆ ನಾವು ಒಡಂಬಡಿಕೆ ಮಾಡಿದ್ದೇವೆ. ಒಂದೇದಾಗಿ ಕೇಂದ್ರ ಸರ್ಕಾರದ ತಿರುವನಂತಪುರದಲ್ಲಿರುವ ರಾಷ್ಟ್ರೀಯ ಗೆಡ್ಡೆ ಗೆಣಸು ಸಂಶೋಧನಾ ಕೇಂದ್ರದ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಅದರ ಅಡಿಯಲ್ಲಿ ನಾವು 130 ತಳಿಗಳನ್ನಾಗಲಿ ಗೆಣಸಿನ ತಳಿಗಳನ್ನು ಸಂಶೋಧನೆ ಕೈಗೊಂಡಿದ್ದೇವೆ. ಮತ್ತು ವಿವಿಧ ತಳಿಗಳನ್ನು ಈಗಾಗಲೇ ಕಳೆದ 2016 ನಾವು ಗೆಣಸಿನ ತಳಿ ಶ್ರೀಭದ್ರ ಅಥವಾ ಶ್ರೀಮಹಾ ತಳಿಯನ್ನು ನಾವು ಆಗಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದೇವೆ. ಈ ಒಂದು ತಳಿ ಸುಮಾರು ಹೆಕ್ಟೇರ್ಗೆ 27 ಟನ್ ಇಳುವರಿ ಕೊಡುವುದರಿಂದ ಇದು ಬಹಳ ಉತ್ತಮವಾದಂತಹ ಲಾಭದಾಯ ತರುವಂತಹ ಬೆಳೆ ಆಗ್ತದೆ. ಇದನ್ನು ನೋಡಿ ನೆದರ್ಲ್ಯಾಂಡ್ ದೇಶದ ಒಂದು ಬೇಸಿನ ಕಂಪನಿ, ಬೆಂಗಳೂರಿರುವಂತಹ ಒಂದು ಕಂಪನಿ, ನಮ್ಮ ವಿಶ್ವವಿದ್ಯಾಲಯ ಜೊತೆ ಒಡಂಬಡಿಕೆ ಮಾಡಿ ಶ್ರೀಭದ್ರ ತಳಿಯನ್ನು ಸುಮಾರು 3 ಕೋಟಿ ಸಸಿಗಳನ್ನು ನಾವು ಈಗಾಗಲೇ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಖರೀದಿ ಮಾಡಲಿಕ್ಕೆ ನಾವು ಒಡಂಬಡಿಕೆಯನ್ನು MOU ಯಶಸ್ವಿಯಾಗಿ ಮಾಡಿದ್ದಾರೆ. ಇದರ ಜೊತೆ ಗೆಣಸಿನಲ್ಲಿ ಮತ್ತೆ ಅಮೆರಿಕ ಮತ್ತು ಯುರೋಪ್ ದೇಶದವರು ಕೂಡ ಕೆಂಪು ಬಣ್ಣದ ಗೆಣಸು ಮತ್ತು ಹಳದಿ ಬಣ್ಣದ ಗೆಣಸು ಬೇಕು ಅಂತ ಹೇಳಿ ನಮ್ಮ ಭಾರತ ದೇಶಕ್ಕೆ ಬಂದಾಗ ಆ ಬಣ್ಣದ ಗೆಣಸುಗಳು ನಮ್ಮ ರಾಜ್ಯದ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವಂತಹ ಧಾರವಾಡದಲ್ಲಿರುವಂತಹ ಗೆಡ್ಡೆ ಗೆಣಸು ಸಂಶೋಧನಾ ಕೇಂದ್ರಗಳಲ್ಲಿ 5 ತಳಿಗಳನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ, ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶದವರು. ಈಗಾಗಲೇ ಆ 5 ತಳಿಗಳನ್ನು ತಗೊಳ್ಳಿಕ್ಕೋಸ್ಕರ ಒಡಂಬಡಿಕೆ ಈಗಾಗಲೇ ಸಹಿ ಆಗುವಂತಹ ಹಂತದಲ್ಲಿದೆ. ಇದು 2ನೇ ಒಡಂಬಡಿಕೆ, ಆದರೆ ಇನ್ನು 3ನೇ ಒಡಂಬಡಿಕೆ ಕೂಡ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಗೆಣಸಲ್ಲಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅದು ಅಂತಂದರೆ ಪೆರು ದೇಶದ ಲೈಮಾದಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ಆಲೂಗಡ್ಡೆ ಸಂಸ್ಥೆ ಅಂದರೆ ಸಿಪ್ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಕೂಡ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದ ಬಾಗಲನ್ನು ತಟ್ಟಿದೆ. ಅದು ಯಾಕೆಂತಂದರೆ ನಮ್ಮಲ್ಲಿರುವಂತಹ ಗೆಣಸಿನ ಹೇರಳವಾದ ತಳಿಗಳ ಜೊತೆ ಅವರು ಕೂಡ ಸಂಶೋಧನೆ ಮಾಡಿ ಆ ಒಡಂಬಡಿಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಡಂಬಡಿಕೆ ಮಾಡುವಲ್ಲಿ ಅವರು ಕೇಳಿಕೊಂಡಿದ್ದಾರೆ. ವಿಶ್ವದಾದ್ಯಂತ ಕರ್ನಾಟಕದ ಗೆಣಸನ್ನು ಕಾಣುವಂತಹ ಒಂದು ದಿನಸು ದಿನಗಳು ಈ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಮಾಡಿರೋದ ಬಂದಿದೆ. ಬೈಬ್ಯಾಕ್ ಸಿಸ್ಟಮ್ ಅಂತ ಖರೀದಿಸುವಂತಹ ಬೇರೆ ಬೇರೆ ಕಂಪನಿಗಳು ಬಂದಿರೋದ್ರಿಂದ ಕರ್ನಾಟಕ ರೈತರಿಗೆ ಒಳ್ಳೆ ಸುದೈವ ಬರ್ತಾ ಇದೆ. ಮೊದಲ ಬಾರಿ ಗೆಣಸು ಬೆಳೆಯುವ ರೈತರಿಗೆ ಶುದ್ಧ ತಳಿಯ ಗೆಣಸಿನ ಕಡ್ಡಿಗಳನ್ನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಒದಗಿಸುತ್ತಿದೆ. ಆನಂತರ ರೈತರು ಅದರಿಂದ ಬೀಜೋತ್ಪಾದನೆ ಮಾಡಿಕೊಳ್ಳಬಹುದು. ಈಗ ನಮ್ಮ ಬಾಗಲಕೋಟೆ ಅಡಿಯುವಂತಹ ಧಾರವಾಡದಲ್ಲಿ ಸುಮಾರು 130 ಗೆಣಸಿನ ತಳಿಗಳಿದ್ದಾವೆ. ಅದರಲ್ಲಿ 50 ತಳಿಗಳು ಹೆಚ್ಚಿನ ಇಳುವರಿ ಕೊಡ ಅಂದ್ರೆ ಸುಮಾರು 25-57 ಟನ್ ಹೆಕ್ಟೇರಿ ಕೊಡುವಂತಷ್ಟು ತಳಿಗಳಿದ್ದಾವೆ. ಈ ರೀತಿಯಾಗಿ ರೈತರಿಗೆ ಯಾವ್ದೋ ಈ ಗೆಣಸಿನ ತಳಿಯ ಕಡ್ಡಿಗಳು ಬೇಕು ಅಥವಾ ಸಸಿಗಳು ಬೇಕಂತಂದ್ರೆ ಧಾರವಾಡದಲ್ಲಿರುವಂತಹ ಗೆಡ್ಡೆಗಳು ಸಂಶೋಧಕರಲ್ಲಿ ನಮ್ಮಲ್ಲಿ ಆ ಗೆಣಸಿನ ಕಡ್ಡಿಗಳು ಅಥವಾ ಬೀಜಗಳು 3 ಕಣ್ಣಿನ ಬೀಜಗಳನ್ನು ನಾವು ಕೊಡ್ತಾ ಇದ್ದೇವೆ. ಪ್ರತಿ ಕಣ್ಣಿನ ಸಸಿಯ ಬೆಲೆ ಕೇವಲ 40 ಪೈಸಾ ಇದು, ಹಾಗೂ ಒಂದೇ ಸಲ ಹಾಗೂ ಮುಂದೆ
ಪ್ರತಿಯೊಬ್ಬ ರೈತರು ಕೂಡ ತಾವು ಬೆಳೆಸಿದ ಗೆಣಸಿನ ಆ ಬಳ್ಳಿಯನ್ನು ಕಟ್ ಮಾಡಿ ಮುಂದೆ ತಾವು ಕೂಡ ಆ ಬಳ್ಳಿಯನ್ನು ಕಟ್ ಮಾಡಿ ಮೂರು ಗಣ್ಣಿನ ಕಡ್ಡಿಗಳನ್ನು ಮಾಡಿ ತಾವು ಕೂಡ ಮುಂದೆ ತಮ್ಮ ಹೊಲದಲ್ಲಿ ತಾವು ಕೂಡ ಹಚ್ಕೋಬಹುದು. ಆದರೆ ಪ್ರಥಮವಾಗಿ ಶುದ್ಧ ತಳಿಯ ಒಂದು ಕಡ್ಡಿಗಳನ್ನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಧಾರವಾಡದಿಂದ ಖರೀದಿ ಮಾಡಿ ಒಯ್ಯಬೇಕು. ಮುಂದಿನ ದಿನಗಳಲ್ಲಿ ತಾವು ಸ್ವತಃ ಮಾಡಿಕೊಳ್ಳೋಕೆ ಅವಕಾಶ ಇದೆ. ಕೃಷಿಯಲ್ಲಿ ರೈತರಿಗೆ ನಿರಂತರ ಆದಾಯವನ್ನು ಒದಗಿಸಿಕೊಡುವಲ್ಲಿ ಅವರಿಗೆ ಜೊತೆಯಾಗಿ ನಿಂತಿರುವುದು ಅವರು ಕೈಗೊಳ್ಳುತ್ತಿರುವ ಸಮಗ್ರ ಕೃಷಿ. ವಿವಿಧ ಬೆಳೆಗಳ ಬೇಸಾಯದಲ್ಲಿ ಹೆಚ್ಚಿನ ಇಳುವರಿ ಪಡೆಯುವುದು ಒಂದೆಡೆಯಾದರೆ ಕಟಾವಿನ ನಂತರ ಅವುಗಳ ಸೂಕ್ತ ಸಂಗ್ರಹಣೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರಗತಿಪರ ರೈತ ಮಹಿಳೆ ಪಾಪಮ್ಮ ಅವರ ಅನುಭವವನ್ನು ತಿಳಿದುಕೊಳ್ಳೋಣ. ಬಿತ್ತನೆ ಬೀಜ ಮತ್ತು ಆಹಾರ ಧಾನ್ಯಗಳ ಸಂರಕ್ಷಣೆಯು ಕೃಷಿಯ ಒಂದು ಪ್ರಮುಖ ಹಂತವಾಗಿದೆ. ಬಿತ್ತನೆ ಬೀಜ ಸಂಗ್ರಹಣೆಯು ರೈತರಿಗೆ ಮುಂದಿನ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಯಲು ಸಹಾಯ ಮಾಡಿದರೆ ಅವುಗಳ ಸಂಗ್ರಹಣೆ ಅವರಿಗೆ ಮುಂದಿನ ಋತುವಿನಲ್ಲಿ ಬಿತ್ತನೆಗೆ ಅನುಕೂಲ ಮಾಡುತ್ತದೆ ಮತ್ತು ಧಾನ್ಯಗಳ ಸಂಗ್ರಹಣೆ ರೈತರಿಗೆ ಹಾಗೂ ಅವರ ಕುಟುಂಬದವರಿಗೆ ವರ್ಷವಿಡೀ ಆಹಾರ ಭದ್ರತೆಯನ್ನು ಒದಗಿಸುತ್ತದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪಾಪಮ್ಮ ಒಬ್ಬ ಪ್ರಗತಿಪರ ರೈತ ಮಹಿಳೆ. ಸುಮಾರು 30 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು 3 ಎಕರೆ ಜಮೀನನ್ನು ಹೊಂದಿದ್ದು ಸಾವಯವ ಕೃಷಿಯನ್ನು ಕೈಗೊಂಡಿದ್ದಾರೆ. ಸಾಮೆ, ನವಣೆ, ಹೆಸರು, ಸಜ್ಜೆ, ತೊಗರಿ, ಅವರೆ, ರಾಗಿ, ಅಲಸಂದೆ ಸೇರಿದಂತೆ ಇನ್ನಿತರೆ ಧಾನ್ಯಗಳ ಬೆಳೆಗಳನ್ನು ಬೆಳೆಯುತ್ತಿರುವುದಲ್ಲದೆ ಆಹಾರ ಧಾನ್ಯಗಳ ಸಂಗ್ರಹಣೆಯಲ್ಲೂ ಪಾಪಮ್ಮ ಅವರು ತೊಡಗಿಕೊಂಡಿದ್ದಾರೆ. ನಮ್ಮ ಈ ಗ್ರಾಮ ನಿಕಾಸ್ ಅವರು, ಗ್ರಾಮ ನಿಮ್ಮಗಳು ಹೊಕ್ಕೋಟ ಅವರು ನಮಗೆಲ್ಲ ಟ್ರೈನಿಂಗ್ ಕೊಟ್ಟರು. ಅವ್ರನ್ನಿಂದ ನಾವು ಮುಂದೆ ಬಂತು. 30 ವರ್ಷದಿಂದ ನಾವು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ನಮಗೆ ಒಂದು 3 ಎಕರೆ ಜಮೀನೈತೆ, ಹೊಲ ಐತೆ. ಅದರಲ್ಲಿ ಸಾಮೆ, ನವಣೆ, ಸಜ್ಜೆ, ಜೋಳ, ತೊಗರೆಕಾಳು, ಅವರೆಕಾಳು, ಹೆಸರುಕಾಳು, ಹುಚ್ಚೆಳ್ಳು, ರಾಗಿ ಎಲ್ಲ, ಅಲಸಂದೆಕಾಳು ಎಲ್ಲ ಹೊಲ ಹತ್ರ ಬೆಳೀತೀನಿ. ಯಾರನ್ನ ಔಟ್ ಆಫ್ನಿಂದ ಬಂದರೆ ಬಂದಿದ್ದರು ನಮ್ಮ ಮನೆಗೆ ನೋಡೋಕೆ, ನಮ್ಗೆ ಫೋನ್ ಮಾಡ್ತಾರೆ ಬೀಜಗಳು ಬೇಕಂತ, ಅವ್ರಿಗೆ ಬೀಜಗಳು ಕೊಡ್ತೀನಿ. ಮುಂಚೆ ಒಂದು ನಮ್ಮ ಸುತ್ತಮುತ್ತ ಅಲ್ಲಿ ಅವ್ರಿಗೆ 1 ಕೆಜಿ ಕೊಟ್ಟರೆ 2 ಕೆಜಿ ವಾಪಸ್ ಕೊಡ್ತಾಯಿದ್ರು. 1-4 ಬೀಜ ಕೊಟ್ಟರೆ 8 ಬೀಜ ವಾಪಸ್ ಕೊಡ್ತಾಯಿದ್ರು. 1 ವರ್ಷ 2 ವರ್ಷ ಹಂಗೆ ನಡೀತಾ ಇತ್ತು. ಆಮೇಲೆ ಅವ್ರೇನು ಮಾಡಿದ್ರಂತೆ, ನಮಗೆ ಮಳೆ ಬರಲಿಲ್ಲ, ಬೆಲೆ ಬರಲಿಲ್ಲಮ್ಮ, ನಿಮ್ಗೆ ಹೆಂಗೆ ಬೀಜ ಕೊಡೋದಂತ ಅವರು ಕೊಡಲಿಲ್ಲ. ಆಮೇಲೆ ನಾವು ಬೇನೇನೋ ಕಷ್ಟಪಟ್ಟು ನಾವು ಬೆಳೀತೀನಿ, ಸ್ವಲ್ಪ ನೀರು ಹಾಕ್ಕೊಂಡು ನಮಗಿಲ್ಲಾದ್ರೂ ನಮ್ಮ ಗಿಡಗಳಿಗೆ ಹಾಕಿ ಬೆಳೆಸ್ತೀನಿ. ಅವ್ರಿಗೆ ಕೊಟ್ಟು ಬೆಲೆ ಬರಲಿಲ್ಲ ಅಂದರೆ ಅದಕ್ಕೆ ನಾವು ಕಾಸು ಇಸ್ಕೊಂಡು ಈಗ ಬೀಜಗಳು ಕೊಡ್ತೀನಿ. ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಗುರುತಿಸಿಕೊಂಡಿರುವ ಪಾಪಮ್ಮ ಅವರು ಆಗಾಗ್ಗೆ ಹೊರ ರಾಜ್ಯಗಳಿಗೂ ಭೇಟಿ ನೀಡುತ್ತಿರುತ್ತಾರೆ. ಆಹಾರ ಧಾನ್ಯಗಳ ಸಂಗ್ರಹಣೆಯಿಂದ ಯಾವುದೇ ಲಾಭವಿಲ್ಲ ಎನ್ನುವ ರೈತರಿಗೆ ಪಾಪಮ್ಮ ಅವರು ಒಬ್ಬ ಮಾದರಿ ಕೃಷಿಕರಾಗಿದ್ದಾರೆ. ಏನನ್ನ ಚೆನ್ನೈನಲ್ಲಿ ಪ್ರೋಗ್ರಾಮ್ ಇದ್ರೆ ಫೋನ್ ಮಾಡ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗ್ತೀನಿ ಎಕ್ಸಿಬಿಷನ್ಗೆ. ಮತ್ತೆ ಅಲ್ಲಿ ಏನನ್ನ ಬರೋಕೆ ಹೋಗೋಕೆ ಸ್ಯಾರ್ಜಿ ಅವ್ರು ಕೊಡ್ತಾರೆ. ಬೀಜ ಮಾರಿದ್ರೆ 1,000 ಮಾರಿದ್ರೆ ಚೆನ್ನೈನಲ್ಲಿ. ನಾವು ನಮ್ಮ ಮೊಮ್ಮಗ ಪೃಥ್ವಿ ಅಂತ ಹೋಗಿದ್ದೀವಿ, 1,000 ಬಂತಲ್ಲಿ. ಮತ್ತೆ ಡೆಲ್ಲಿಗೆ ಹೋಗಿದ್ದೆ, ಮುಂಚೆ 1 ಸಲ ಹೋಗಿದ್ದೆ, ಈಗ ಮತ್ತೆ ಹೈದರಾಬಾದ್ಗೂ ಹೋಗಿದ್ದೀನಿ ಮುಂಚೆ. ಹೀಗೆ ಪಾಪಮ್ಮ ಅವರು ಸಂಗ್ರಹಿಸುವ ಬೀಜಗಳಿಗೆ ಬೇಡಿಕೆಯಿದ್ದು ಅವರಿರುವೆಡೆಯಲ್ಲಿಯೇ ಬಂದು ಬೀಜಗಳನ್ನು ಖರೀದಿಸುತ್ತಾರೆ. ಅಲ್ಲಿನಲ್ಲಿ ಬಸ್ಗಳಾಕೊಂಡು ಬಸ್ನಲ್ಲಿ ಬರ್ತಾರೆ, ಜೀಪ್ನಲ್ಲಿನೂ ಬಂದು ನಮ್ಮ ಹತ್ರ ಬೀಜ ಇಸ್ಕೊಂಡು ಹೋಗ್ತಾರೆ ಸರ್. 2,000-3,000 ಬೀಜಗಳು ಮಾರ್ತಾನೆ ಇರ್ತೀನಿ. ಇದರಲ್ಲಿ ನಮ್ಗೆ ಸುಮಾರು ಲಾಭ ಐತೆ. ನಮ್ಗೆ ನಮ್ಮ 5-6 ಮಕ್ಕಳು ಎಲ್ಲರಿಗೂ ಅದರಲ್ಲಿನೇ ಸಾವಿ ಕುಸಿ ಎಲ್ಲನೇ ಇದು ವ್ಯವಸಾಯ ಮಾಡಿ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ದೀನಿ. ಸಾಲಿ ಇಲ್ದಿರ ಈಗ ಮಕ್ಕಳೆಲ್ಲ ಓದ್ತಾವ್ರೆ, ಮೊಮ್ಮಕ್ಕಳು. ಒಬ್ಬನು ದೊಡ್ಡ ಮಗಳು ಟೀಚರ್ ಆಗಿದ್ದಾರೆ, ಅವ್ರ ಮಗ ರಾಜಸ್ಥಾನಲ್ಲಿ PhD ಮಾಡ್ತಾ ಇದ್ದಾನೆ ಈಗ ಸಾವಯವ ಕೃಷಿಯಲ್ಲಿ.
ಗ್ರಾಮೀಣ ಮಹಿಳಾ ಒಕ್ಕೂಟ ಅವರು ಅಲ್ಲಿ ಅಲ್ಲಿಗೆ ಹೋಗಿ ಜಾಥಾ ಮಾಡಿದ್ವಿ ಸರ್. ಒಂದು 40 ದಿನ ಜಾಥಾ ಮಾಡಿದ್ವಿ. ಅಲ್ಲಿಗೆ ಹೋದ್ರೆ ಯಾರು ಸಾವಯವ ಕೃಷಿದಲ್ಲಿ ಬೆಳೀತಾ ಇದ್ದಾರೆ ಅಂತ ಒಂದು ಇಷ್ಟಿಷ್ಟು ಇಸ್ಕೊಂಡು ಬಂದು ಅವ್ರನ್ನೂ ನಮಗೆ ಕೇಳಿದ್ರು ಅವರು ಯಾರ್ಯಾರು ಮಾಡ್ತೀರಿ ಅಂತ. ನಾವು ಮಾಡ್ತೀನಿ ಅಂತ ಹೇಳಿದ್ವಿ. ಒಂದು 4-5 ಊರಲ್ಲಿ ಬೀಜ ಬ್ಯಾಂಕ್ ಮಾಡಿಕೊಟ್ರು ಅವರು. ಎಲ್ಲರೂ ಬಿಟ್ಟುಬಿಟ್ರು, ನಮ್ಗೆ ಲಾಭ ಬರಲ್ಲ ಅಂತ. ನಾವೇ ಬಿಡ್ತಾ ಇಲ್ಲ ಸರ್, 30 ವರ್ಷದಿಂದ ಮುಂದೆ ವರ್ಸ್ತಾ ಇದ್ದೀನಿ ನಾವು. ಅದರಿಂದ ನಮಗೆ ಆ ಬೀಜಗಳು ಇಸ್ಕೊಂಡು ಬಂದು ಅದರಿಂದ ನಾವು ಗ್ರೀನ್ ಫೌಂಡೇಶನ್ ವಂಜಾರಾಮ್ ಪ್ರಸಾದ್ ಅವ್ರನ್ನ ಟ್ರೈನಿಂಗ್ ಕೊಟ್ಟಕ್ಕೆ ಅವರೇ ಕಲಿಸಿದ್ದು ಗ್ರಾಮೀಣ ಮಹಿಳೆ ಒಕ್ಕೂಟ ಅವರು. ಅಲ್ಲಿಂದ ಅವರು ನಮಗೆ ಒಂದು 40 ಜಾತಿ ಬೀಜಗಳು ಅವರೇ ತಂದು ನಮ್ಮ ಬಾವಿ ಹತ್ರ ನೆಟ್ಟೋದ್ರು. ಆ ಬೀಜಗಳೇ ನಾವು ಮುಂದಕ್ಕೂ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಬೆಳಿಕೊಂಡು ಉಳಿಸ್ಕೊಂಡು ಬೇಕಾದ್ರಕ್ಕೆ ಅವ್ರಿಗೆ ಕೊಡ್ತೀನಿ. ನಮ್ಮಲ್ಲಿ ಅವ್ರು ಬೇಕಂದ್ರೂ ಅವ್ರಿಗೆ ಕೊಡ್ತೀನಿ. ಬೇರೆ ಅಲ್ಲಿಗ್ರು ಬಂದ್ರೂ ಕಾಸು ಇಸ್ಕೊಂಡು ಈಗ ಬೀಜಗಳು ಕೊಡ್ತಾ ಇದ್ದೀನಿ ಸರ್. ನೀರಿನ ಅಭಾವವಿರುವಾಗ ದೊರೆಯುವ ತ್ಯಾಜ್ಯ ನೀರನ್ನೇ ಕೃಷಿಗೆ ಬಳಸಿಕೊಳ್ಳುತ್ತಿದ್ದಾರೆ ಪಾಪಮ್ಮ ಅವರು. ಸ್ವಲ್ಪ ನೀರಿದ್ರೆ ಬಟ್ಟ ಒಗಿತೀನಿ, ಆ ನೀರಿಗೆ ಒಂದು 2-3 ಗಿಲ ಬೆಳೆಸ್ಕೊತೀನಿ. ಪಾತ್ರೆ ತೊಳೆಯ ನೀರಕ್ಕೂ ಪಾತ್ರೆಗಳು ಇದು ಗಿಡಗಳು ಬೆಳೆಸ್ಕೊತೀನಿ. ಮನೆ ಹತ್ರ ಮಳೆ ಇದ್ದರೆ ಈ ಹೊಲ ಹತ್ರ ಬೆಲೆ ಮಾಡ್ಕೊತೀನಿ. ಮನೆ ಹತ್ರನೇ ಜಾಸ್ತಿ ಬೆಳಿತೀನಿ ಸರ್. ಒಂದು 20 ಜಾತಿ ಈಗಲೂ ಐತೆ. ಕೃಷಿ ಇಲಾಖೆ ಅವರು ಈ ಕೃಷಿ ಹೊಂಡ ಮಾಡಿಸಿದ್ದಾರೆ. ನಾವೇ ಇಂಥ ಕೆಲಸ ಮಾಡಿದ್ರೂ ಒಂದು ಆಳುಗಳು ನಿಕ್ಕಲ್ಲ, ನಾವೇ ಮಾಡ್ಕೊತೀವಿ ನಾವು ನಮ್ಮವರು. ಈಗ ನಮಗೆ ಸ್ವಲ್ಪ ವಯಸ್ಸಾಗಿದೆ, ಈಗ ನಾವು ಆಳುಗಳು ಇಕ್ಕಬೇಕು. ಪಾಪಮ್ಮ ಅವರು ತಮ್ಮ ಶ್ರಮದಾಯಕ ಆಸಕ್ತಿದಾಯಕ ಕೃಷಿಗಾಗಿ ಹಲವು ಸನ್ಮಾನಗಳಿಗೂ ಪಾತ್ರರಾಗಿದ್ದಾರೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ಭಾಯಿಯೋ, ಗಟ್ ಬಾಂಧ ಲೋ, ಬಾತ್ ಬಹುತ್ ಹೈ ಕಾಮ ಕಿ ಸಮೃದ್ಧಿ ಕೇ ಪೈಗಾಮ ಕಿ. ಮಿಟ್ಟಿ ಕಿ ತುಮ ಜಾಂಚ ಕರಾಓ, ಮುಫ್ತ ಸಾಯಿಲ್ ಹೆಲ್ತ್ ಕಾರ್ಡ್ ಲೇ ಜಾಓ, ಕಭಿ ಮುನಾಸಿಬ ಬೀಜ ಲಗಾಓ, ಸಹಿ ಕಿಸ್ಮ ಕಿ ಖಾದ ಲೇ ಆಓ, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ ಪಹಚಾನೋ. ಕಿಸಾನ್ ಭಾಯಿಯೋ, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी.